Hello students, welcome to Sai Study Circle. Business Taxation, Bangalore North University ಗೆ ಹಾಗೆ Bangalore University ಅವರಿಗೆ Assessment of Firm ಅನ್ನೋ ಚಾಪ್ಟರ್ ಅಲ್ಲಿ 2020 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ಓದ್ತೀನಿ ನೋಡ್ಕೊಳ್ಳಿ. X, Y and Z are partners sharing profits and losses in the ratio of 1:3 ratio. Profits of the firm for the year ended 31st March 2019 was 1,31,800 after considering the following items to profit and loss account. Salary to partners X and Y, interest on capital at 20%, commission to partners X, Y, Z. So, ಇಷ್ಟೇ ಕೊಟ್ಟಿರೋದು. ನಮ್ಗೆ ಕೇಳಿರೋ ಕ್ವಶ್ಚನ್ ಏನಪ್ಪಾ ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಅಂತ ಹೇಳಿ. ಸಿ, ಅಲೋವಬಲ್ ರೆಮ್ಯುನರೇಷನ್ ಬೇಕು ಅಂದ್ರೆ ಅವನು ಪ್ರಾಫಿಟ್ ಅಲ್ಲಿ ಆಲ್ರೆಡಿ ಸ್ಯಾಲರಿನೂ ಮೈನಸ್ ಮಾಡಿದ್ದಾನೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ಲಿ ಇನ್ ಎಕ್ಸೆಸ್ ಆಫ್ 20% ಮಾಡಿದ್ದಾನೆ. ನಾವು 12% ಮಾತ್ರ ಮಾಡಬೇಕಾಗಿತ್ತು, 8% ನ ಆಡ್ ಮಾಡಬೇಕಾಗಿತ್ತು. ಹಾಗೆ ಕಮಿಷನ್ ಟು ಪಾರ್ಟ್ನರ್ಸ್ ಕೂಡ ಆಡ್ ಮಾಡಬೇಕಾಗಿತ್ತು. ಅಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ನ ಡಿರೈವ್ ಮಾಡಿಕೊಂಡು ಆಮೇಲಿಂದ ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡೋಣ. ಬುಕ್ ಪ್ರಾಫಿಟ್, ಸಿ, ನೆಟ್ ಪ್ರಾಫಿಟ್ ಆಫ್ಟರ್ ಅಲೋವಿಂಗ್ ಆಲ್ ದ ಐಟಮ್ಸ್ ಏನೇನು ಅಂದ್ರೆ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಕಮಿಷನ್, ಇಷ್ಟು ಮೈನಸ್ ಮಾಡಿದ ಮೇಲೆ ನಮ್ಗೆ 1,31,800 ರುಪೀಸ್ ಬಂದಿದೆ. ಇದಕ್ಕೆ ಡಿಸಲಾವಬಲ್ ಎಕ್ಸ್ಪೆನ್ಸಸ್ ಅಥವಾ ಡಿಸಲಾವ್ಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕಾಗುತ್ತೆ. ಯಾವ್ದಾವ್ದು ಅಂದ್ರೆ ಮೊದಲನೇದು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಆಡ್ ಮಾಡಬೇಕು. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಏನೇನ್ ಬರುತ್ತೆ ಅಂದ್ರೆ ಸ್ಯಾಲರಿ ಬರುತ್ತೆ, ಸ್ಯಾಲರಿ ಆಫ್ ಎಕ್ಸ್ ಮತ್ತೆ ವೈ ಇಬ್ಬರದ್ದು ಸೇರುತ್ತೆ. ನಿಮಗೆ 1,30,000 ಎಕ್ಸ್ 1,20,000 ವೈ, ಟೋಟಲ್ 2,50,000 ರುಪೀಸ್ ಸ್ಯಾಲರಿ ಇದೆ. ಹಾಗೆ ಕಮಿಷನ್ ಎಕ್ಸ್ ಮತ್ತೆ ವೈ, ಎಕ್ಸ್ ವೈ ಮತ್ತೆ ಝೆಡ್ ಮೂರು ಜನಕ್ಕೂ ಸೇರುತ್ತೆ 17,500 ಎಸ್ಎಸ್ ಇದೆ ಅಂತ ಹೇಳ್ತೀನಿ. 5,000 ಪ್ಲಸ್ 12,500 ಪ್ಲಸ್ 17,500 ಟೋಟಲ್ ಮಾಡಿದ್ರೆ 10 1 ಕ್ಯಾರೀಸ್ 8, 10 15 1 ಕ್ಯಾರೀಸ್ 3, ಸೊ 35,000. ಇದು ಟೋಟಲ್ 2,85,000 ರುಪೀಸ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದೆ. ಎರಡನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20% ಕೊಟ್ಟಿದ್ದಾನೆ, 12% ವರೆಗೂ ನಾವು ಅಲೋ ಮಾಡಬಹುದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಇನ್ನ ಉಳಿದಿದ್ದು 8% ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದ್ರೆ 28,000 ರುಪೀಸ್ ಇದೆ. 28,000 ರುಪೀಸ್ 20% ಆದ್ರೆ ನಮಗೆ ಇನ್ನ ಎಕ್ಸಸ್ ಎಷ್ಟು ಕೊಟ್ಟಿದ್ದಾನೆ, 8% ಜಾಸ್ತಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 28,000 ಡಿವೈಡೆಡ್ ಬೈ 20 × 8 ಮಾಡಿದ್ರೆ 11,200 ರುಪೀಸ್ ಅಷ್ಟು ಡಿಸಲೌಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರುತ್ತೆ. ಹಾಗಾದ್ರೆ ಟೋಟಲ್ ಮಾಡಿದ್ರೆ ಬುಕ್ ಪ್ರಾಫಿಟ್ ಬರುತ್ತೆ 2,7,8,9,12,1,4,28,000 ರುಪೀಸ್ ಅಷ್ಟು ಬುಕ್ ಪ್ರಾಫಿಟ್ ಬರ್ತಾನೆ. ಈಗ ಈ ಬುಕ್ ಪ್ರಾಫಿಟ್ ಇಂದ ನಾವು ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕಾಗುತ್ತೆ. ಹೆಂಗ್ ಮಾಡೋದು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಲೋವಬಲ್ ರೆಮ್ಯುನರೇಷನ್ ಯಾರ್ದು ಪಾರ್ಟ್ನರ್ಸ್ ಅಲೋವಬಲ್ ರೆಮ್ಯುನರೇಷನ್. ಇದರಲ್ಲಿ ಫಸ್ಟ್ ಪಾಯಿಂಟ್ ಆಕ್ಚುವಲ್ ರೆಮ್ಯುನರೇಷನ್ ಅಥವಾ ಆಕ್ಚುವಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟಿದೆಯಪ್ಪ ಅಂದ್ರೆ 2,85,000 ಇದೆ. ಎರಡನೇದು 90% ಆಫ್ ಫಸ್ಟ್ 3,00,000 ರುಪೀಸ್ ಆಫ್ ದ ಬುಕ್ ಪ್ರಾಫಿಟ್ ನೋಡಿ, 3,00,000 ರುಪೀಸ್ ಮೇಲೆ ಎಷ್ಟು ಬರುತ್ತಪ್ಪ ಅಂದ್ರೆ 2,70,000 ರುಪೀಸ್ ಬರುತ್ತೆ. ನೋಡಿ 3,00,000 ಮೇಲೆ 90% 2,70,000 ಬರುತ್ತೆ. ಆನ್ ದ ಬ್ಯಾಲೆನ್ಸ್ ಅಂದ್ರೆ ನೋಡಿ, ಟೋಟಲ್ ಬುಕ್ ಪ್ರಾಫಿಟ್ 4,28,000 ಇದೆ.
ಅದರಲ್ಲಿ 3 lakh ಮೈನಸ್ ಮಾಡಿದ್ರೆ ಇನ್ನು 1,28,000 ಬರುತ್ತೆ. ಇದರ ಮೇಲೆ 60% ಅಷ್ಟು ಕೊಡಬೇಕಾಗುತ್ತೆ. 60% ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ ನೋಡಿ 12,72 1,28,000 × 60% ಮಾಡಿದ್ರೆ 76,800 ಬರುತ್ತೆ. ಈಗ ಇವೆರಡು ಟೋಟಲ್ ಮಾಡಿದ್ರೆ 3,46,000 ಬರುತ್ತೆ. ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತೆ ಅದನ್ನೇ ನಾವು ಅಲೋವಬಲ್ ರೆಮ್ಯುನರೇಷನ್ ಅಂತ ಹೇಳ್ಬೋದು. ಸೊ ದೇರ್ಫೋರ್ ಅಲೋವಬಲ್ ರೆಮ್ಯುನರೇಷನ್ ಈಸ್ 2,85,000. ನೋಡಿ ಜಸ್ಟ್ ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಈಸಿ ಆಗಿದೆ. ಇದು 2020 ಕ್ವಶನ್ ಇದೆ.